ಪ್ರಿಯ ಗೆಳೆಯರೆ, ಶುಭ ವಂದನೆಗಳು. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಪ್ರಿಯ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಆಚಾರ್ಯ ಚಾಣಕ್ಯರ ಬಹಳ ಅದ್ಭುತವಾದ ವಿಚಾರಗಳನ್ನು ತಿಳಿಸುತ್ತೇನೆ. ಗೆಳೆಯರೆ, ಆಚಾರ್ಯ ಚಾಣಕ್ಯರು ಚಾಣಕ್ಯನ ನೀತಿಯಲ್ಲಿ ಸ್ತ್ರೀಯರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಬರೆದಿದ್ದಾರೆ. ಅದನ್ನೇ ನಾವು ಇಂದು ನಿಮಗೆ ತಿಳಿಸಿಕೊಡುತ್ತೇನೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವುದೇ ಸ್ತ್ರೀಯನ್ನಾಗಲಿ ಅಥವಾ ತನ್ನ ಹೆಂಡತಿಯನ್ನಾಗಲಿ ಅವಳು ಗುಣವಂತಳೋ ಅಥವಾ ಅವಗುಣವಂತಳೋ ತಿಳಿಯೋ ಬಗ್ಗೆ ಈ ಲಕ್ಷಣಗಳನ್ನು ನೀವು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ತಪ್ಪದೆ ಒತ್ತಿರಿ. ಗೆಳೆಯರೆ, ಹಿಂದೂ ಧರ್ಮದಲ್ಲಿ ಹೆಂಡತಿಯನ್ನು ಪತಿಯ ವಾಮಾಂಗಿನಿ ಅಂತ ಕರೆಯುತ್ತಾರೆ. ಅಂದರೆ ಪತಿಯ ಶರೀರದ ಅರ್ಧ ಭಾಗ ಪತ್ನಿಯಾಗಿರುತ್ತಾಳೆ. ಇದಲ್ಲದೆ ಪತ್ನಿಯನ್ನು ಪತಿಯ ಅರ್ಧಾಂಗಿನಿ ಅಂತಲೂ ಕರೆಯುತ್ತಾರೆ. ಎರಡೂ ಶಬ್ದಗಳ ಸಾರ ಒಂದೇ ಆಗಿದೆ. ಇದರ ಪ್ರಕಾರ ಹೆಂಡತಿ ಇಲ್ಲದ ಜೀವನ ಗಂಡನಿಗೆ ಶೂನ್ಯವಾಗಿರುತ್ತದೆ, ಪತ್ನಿ ಇದ್ದರೆ ಮಾತ್ರ ಅವನ ಜೀವನ ಪರಿಪೂರ್ಣವಾಗಿರುತ್ತದೆ. ಪತ್ನಿಯು ಜೀವನದಲ್ಲಿ ಸಂತೋಷವನ್ನು ನೀಡುತ್ತಾಳೆ, ಕುಟುಂಬ ಪರಿವಾರದವರ ಬಗ್ಗೆ ಗಮನ ನೀಡುತ್ತಾಳೆ, ಕುಟುಂಬದವರೆಲ್ಲರಿಗೂ ಸುಖ ಶಾಂತಿಯಿಂದ ನೆಮ್ಮದಿಯಾಗಿರುವಂತೆ ನೋಡಿಕೊಳ್ಳುತ್ತಾಳೆ. ಅದಕ್ಕಾಗಿ ಪತ್ನಿಯು ಯೋಗ್ಯಳಾಗಿರುತ್ತಾಳೆ. ಗಂಡ ಹೆಂಡತಿಯ ಸಂಬಂಧ ಅದು ಬ್ರಹ್ಮಲಿಖಿತ, ಅದು ಏಳೇಳು ಜನ್ಮದ ಅನುಬಂಧ, ಅದು ವಿಶ್ವಮಾನ್ಯವಾದುದು. ಸಮಾಜದಲ್ಲಿ ಜನರು ಎಷ್ಟೇ ಆಧುನಿಕತೆಯನ್ನು ಹೊಂದಿದ್ದರೂ, ಬದಲಾವಣೆ ಹೊಂದಿದ್ದರೂ, ಪತಿ ಪತ್ನಿಯರ ಸಂಬಂಧ ಸ್ವರೂಪ ಮಾತ್ರ ಅದೇ ಆಗಿರುತ್ತದೆ ಮತ್ತು ಹಾಗೆಯೇ ಇರುತ್ತದೆ. ಪ್ರೀತಿ ಮತ್ತು ಮಮತೆಯಿಂದ ಕೂಡಿರುತ್ತದೆ. ಹಿಂದೂ ಧರ್ಮದಲ್ಲಿ ಪ್ರಸಿದ್ಧ ಗ್ರಂಥವಾದ ಮಹಾಭಾರತದಲ್ಲಿಯೂ ಸಹ ಪತಿ ಪತ್ನಿಯ ಮಹತ್ವಪೂರ್ಣವಾದ ಸಂಬಂಧದ ಬಗ್ಗೆ ಹೇಳಲಾಗುತ್ತದೆ. ಭೀಷ್ಮ ಪಿತಾಮಹರು ಹೇಳಿದ್ದರು, ಪತ್ನಿಯನ್ನು ಯಾವಾಗಲೂ ಸುಖ ಸಂತೋಷದಿಂದ ನೋಡಿಕೊಳ್ಳಬೇಕು, ಯಾಕೆಂದರೆ ವಂಶಾಭಿವೃದ್ಧಿ ಸಂತಾನ ನೀಡುವವಳೆ ಪತ್ನಿಯಾಗಿರುತ್ತಾಳೆ. ಪತ್ನಿಯು ಮನೆಯ ಲಕ್ಷ್ಮಿಯಾಗಿದ್ದಾಳೆ, ಯಾಕೆಂದರೆ ಲಕ್ಷ್ಮಿಯು ಪ್ರಸನ್ನಳಾದರೆ ಮನೆಯಲ್ಲಿ ಸುಖ ಸಂತೋಷವಿರುತ್ತದೆ. ಸ್ನೇಹಿತರೆ, ಇದಲ್ಲದೆ ಇತರೆ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಪತ್ನಿಯ ಗುಣ ಮತ್ತು ಅವಗುಣದ ಬಗ್ಗೆ ಸವಿಸ್ತಾರವಾಗಿ ತಿಳಿಸುತ್ತಾರೆ. ನಾವು ನಿಮಗೆ ವಿಷ್ಣು ಪುರಾಣ, ಇದಕ್ಕೆ ಪ್ರಚಲಿತದಲ್ಲಿ ಗರುಡ ಪುರಾಣ ಅಂತ ಕರೆಯಲಾಗುತ್ತದೆ. ಇದರಲ್ಲಿ ಪತ್ನಿಯ ಗುಣಗಳ ವ್ಯಾಖ್ಯಾನ ಮಾಡಲಾಗಿದೆ. ಗರುಡ ಪುರಾಣದ ಪ್ರಕಾರ ಪತ್ನಿಯ ಒಳ್ಳೆಯ ಗುಣಗಳನ್ನು ತಿಳಿಸಲಾಗಿದೆ. ಪತ್ನಿಯಿಂದ ಸಿಗುವಂತಹ ಸುಖದ ವಿಷಯದಲ್ಲಿ ದೇವರಾಜ್ ಇಂದ್ರನು ಭಾಗ್ಯಶಾಲಿಯಾಗಿದ್ದನು. ಇದಕ್ಕೆ ಗರುಡ ಪುರಾಣ ತತ್ವ ಹೇಳುತ್ತದೆ, ಯಾವ ಪತ್ನಿಯು ಗೃಹ ಕಾರ್ಯಗಳಲ್ಲಿ ದಕ್ಷಳಾಗಿರುತ್ತಾಳೋ, ಪ್ರೀತಿಗೆ ಪಾತ್ರಳಾಗಿರುತ್ತಾಳೋ, ಹಾಗೂ ಪತಿಯೇ ಪರದೈವ ಅಂದುಕೊಂಡಿರುತ್ತಾಳೋ, ತನ್ನ ಪತಿಯೇ ಪ್ರಾಣ ಅಂದುಕೊಂಡಿರುತ್ತಾಳೋ, ಈ ಎಲ್ಲಾ ಗುಣಗಳನ್ನು ಹೊಂದಿರುವವಳೇ ನಿಜವಾದ ಪತ್ನಿ ಎಂದು. ಗೃಹ ಕಾರ್ಯದ ದಕ್ಷತೆ ಬಗ್ಗೆ ಹೇಳುವುದಾದರೆ, ಯಾವ ಪತ್ನಿ ಮನೆಯ ಎಲ್ಲ ಕಾರ್ಯಗಳನ್ನು ಸಂಭಾಳಿಸುತ್ತಾಳೆ, ಕುಟುಂಬದ ಸದಸ್ಯರನ್ನು ಗೌರವದಿಂದ ನೋಡಿಕೊಳ್ಳುತ್ತಾಳೆ, ಹಿರಿಯರಿಂದ ಹಿಡಿದು ಕಿರಿಯವರೆಗೆ ಮುತ್ತುವರ್ಜಿ ವಹಿಸುತ್ತಾಳೆ, ಪತ್ನಿಯು ಅಡಿಗೆ ಮಾಡುವುದರಿಂದ ಪಾತ್ರೆ ಬಟ್ಟೆ ತೊಳೆಯುವುದು, ಊಟೋಪಚಾರಗಳನ್ನು ಮಾಡುವುದು, ಮನೆ ಕಸ ಹೊಡೆಯುವುದು, ಸಾರಿಸುವುದು, ಇಂತಹ ಕಾರ್ಯಗಳನ್ನು ಮಾಡುವವರಿಗೆ ಒಳ್ಳೆಯ ಗುಣಗಳ ಧರ್ಮಪತ್ನಿ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಮಕ್ಕಳ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು, ಮನೆಗೆ ಬಂದ ಅತಿಥಿಗಳಿಗೆ ಸತ್ಕರಿಸಬೇಕು, ಎಂತಹ ಕಷ್ಟದ ಸಮಯದಲ್ಲೂ ಮನೆಯ ನಿರ್ವಹಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು, ಇಂಥವರನ್ನು ಗರುಡ ಪುರಾಣಗಳಲ್ಲಿ ಒಳ್ಳೆಯ ಪತ್ನಿ ಎಂದು ಹೇಳಲಾಗುತ್ತದೆ. ಇಂತಹ ಹೆಂಡತಿ ಗಂಡನಿಗೆ ಯಾವಾಗಲೂ ಪ್ರಿಯವಾಗಿರುತ್ತಾಳೆ. ತನ್ನ ಪತಿಯ ಬಳಿ ಸಂಯಮದಿಂದ ಮಾತನಾಡುವವಳು ಹಾಗೂ ಜೊತೆಯಲ್ಲಿ ಪ್ರೀತಿಪೂರ್ವಕವಾಗಿ ಮಾತನಾಡುವವರು ಒಳ್ಳೆಯ ಹೆಂಡತಿ ಎಂದು ಕರೆಯಲಾಗುತ್ತದೆ. ಈ ರೀತಿಯಾಗಿ ಮಾತನಾಡುವುದರಿಂದ ಪತಿಯೂ ಸಹ ಹೆಂಡತಿಯ ಮಾತನ್ನು ಗಮನವಿಟ್ಟು ಕೇಳುತ್ತಾನೆ ಹಾಗೂ ಹೆಂಡತಿಯ ಇಷ್ಟವನ್ನು ನೆರವೇರಿಸಲು ಪ್ರಯತ್ನಿಸುತ್ತಾನೆ. ಇದು ಕೇವಲ ಪತಿಯು ಮಾತ್ರವಲ್ಲದೆ ಇಡೀ ಕುಟುಂಬದ ಪ್ರತಿ ಸದಸ್ಯರು, ಸಂಬಂಧಪಟ್ಟ ಸಂಬಂಧಿಕರೊಂದಿಗೂ ಸಹ ಸಂಯಮದಿಂದ ಮಾತನಾಡುವ ಸ್ತ್ರೀಯು ಗುಣವಂತ ಪತ್ನಿ ಎನಿಸಿಕೊಳ್ಳುತ್ತಾರೆ. ಇಂತಹ ಸ್ತ್ರೀ ಯಾರ ಮನೆಯಲ್ಲಿ ಇರುತ್ತಾರೋ ಅಲ್ಲಿ ಕಲಹ ದೌರ್ಭಾಗ್ಯ ಬರುವುದಿಲ್ಲ. ಗಂಡನ ಎಲ್ಲಾ ಮಾತುಗಳನ್ನು ಪುರಸ್ಕರಿಸುವವಳು ಹಾಗೂ ಗಂಡನ ಎಲ್ಲಾ ಸುಖ ದುಃಖಗಳನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಅವಳು ದೇವತೆಗೆ ಸಮವಾಗಿರುತ್ತಾಳೆ. ತನ್ನ ಪತಿಯ ಬಗ್ಗೆ ಯಾವತ್ತೂ ಕೆಟ್ಟ ಯೋಚನೆ ಮಾಡುವುದಿಲ್ಲ. ಮದುವೆಯ ನಂತರ ಸ್ತ್ರೀ ಕೇವಲ ಪುರುಷನ ಪತ್ನಿಯಾಗಿ ಮನೆಗೆ ಪ್ರವೇಶ ಮಾಡುತ್ತಾಳೆ. ಆದರೆ ಅವಳು ಆ ಮನೆಯ ಹೊಸ ಸೊಸೆಯಾಗಿ ಮಾರ್ಪಡುತ್ತಾಳೆ. ಆ ಮನೆಯವರು ಸಂಸ್ಕಾರದಿಂದ ಒಂದು ಹೊಸ ಸಂಬಂಧ ಏರ್ಪಡುತ್ತದೆ. ಇದರಿಂದ ಮದುವೆಯ ನಂತರ ಹೊಸ ಜನರೊಂದಿಗೆ ಏರ್ಪಡುವ ಹೊಸ ಸಂಬಂಧ ಏರ್ಪಡುವುದು ಧರ್ಮದಿಂದಲ್ಲ, ಅದು ಸ್ತ್ರೀಯ ಜವಾಬ್ದಾರಿಯಿಂದಾಗಿ. ಮದುವೆಯಾದ ಪ್ರತಿಫಲಕ್ಕೆ ಅವಳ ಪ್ರಪ್ರಥಮ ಧರ್ಮವಾಗಿರುತ್ತದೆ. ಅವಳು ತನ್ನ ಪತಿ ಮತ್ತು ಪರಿವಾರದವರ ಹಿತದ ಬಗ್ಗೆ ಯಾವಾಗಲೂ ಯೋಚಿಸಬೇಕು. ಅವಳು ನಿರಂತರವಾಗಿ ತನ್ನ ಗಂಡನ ಧರ್ಮ ಪಾಲನೆ ಮಾಡುತ್ತಾಳೆ, ಜೊತೆಗೆ ಗಂಡನನ್ನು ಅನುಸರಿಸುತ್ತಾಳೆ. ಯಾರ ಪತ್ನಿಯರಲ್ಲಿ ಈ ಎಲ್ಲಾ ಗುಣಗಳು ಇರುತ್ತವೆಯೋ
ಅಂತಹ ಗಂಡಂದಿರು ಸ್ವಯಂ ತಾನೇ ದೇವರಾಜ ಇಂದ್ರ ಅಂತಹ ತಿಳಿದುಕೊಳ್ಳಿ. ಗೆಳೆಯರೇ, ಇದೇ ಆಗಿದೆ ಗರುಡ ಪುರಾಣದ ಅದ್ಭುತ ವಿಚಾರವಾಗಿದೆ. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಗುಡ್ ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.